ಕನ್ನಡ ಚಿತ್ರರಂಗದ ಯುವ ನಟ ಸತೀಶ್ ವಜ್ರ ಅವರ ಭೀಕರ ಕೊಲೆ ನಡೆದಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಆದರೆ ಅವರ ಸಾವಿನ ಹಿಂದೆ ಇರುವ ರಹಸ್ಯ ಕೇಳಿದರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ಹಾಗಾದರೆ ಅವರ ಸಾವು ನಡೆದಿದ್ದಾದರೂ ಹೇಗೆ ಮತ್ತು ಅವರನ್ನ ಕೊಂದ ವ್ಯಕ್ತಿಗಳು ಯಾರು ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಈ ರೀತಿ ಕೊಲೆ ಮಾಡುವುದು ಮಹಾಪಾಪ ಅಂತ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಕಳೆದ ವರ್ಷ ಸತೀಶ್ ಹೆಂಡತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು. ಅದರ ಬೆನ್ನಲ್ಲೇ ಸತೀಶ್ ಹೆಂಡತಿ ಮನೆಯಿಂದ ಸತೀಶ್ ಮೇಲೆ ಅನುಮಾನ ವ್ಯಕ್ತವಾಗಿತ್ತು. ಆದರೆ ಕೆಲ ದಿನಗಳಿಂದ ಸತೀಶ್ ಬಾಮೈದನಿಗೆ ಅಕ್ಕನ ಸಾವಿನ ಕಾರಣ ಬಾವ ಸತೀಶ್ನ ಬೇಜವಾಬ್ದಾರಿತನ ಎಂದು ಅನಿಸಿದೆ. ಈ ರೀತಿ ಅನಿಸಿದ ಕೂಡಲೇ ನಿನ್ನೆ ತಡರಾತ್ರಿ ಸತೀಶ್ ಬಾಮೈದ ಹಾಗೂ ಅವನ ಸ್ನೇಹಿತ ಸತೀಶ್ ಮನೆಗೆ ಬಂದಿದ್ದಾರಂತೆ. ರಾತ್ರಿ ಅಲ್ಲೇ ಮಲಗುವಂತೆ ನಾಟಕ ಮಾಡಿ ತಡರಾತ್ರಿ ಸತೀಶ್ ಅವರನ್ನ ಅವನ ಬಾಮೈದ ಹಾಗೂ ಅವರ ಸ್ನೇಹಿತ ಕೊಲೆ ಮಾಡಿದ್ದಾರೆ ಎಂದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ವರದಿ ನೀಡಿದ್ದಾರೆ. ಇನ್ನು ಸತೀಶ್ ಸ್ನೇಹಿತ ಮಾಧ್ಯಮಗಳ ಮುಂದೆ ಮಾತನಾಡಿ ನನ್ನ ಸ್ನೇಹಿತನ ಸಾವಿಗೆ ಅವನ ಬಾಮೈದ ಹಾಗೂ ಅವನ ಸ್ನೇಹಿತರೇ ಕಾರಣ ಎಂದು ವರದಿ ನೀಡಿದ್ದಾರೆ. ಸದ್ಯ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಇನ್ನು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಕಾದ್ ನೋಡಬೇಕು ಈ ಸಾವಿನಿಂದ ಇನ್ನು ಯಾವ ಯಾವ ಸತ್ಯಗಳು ಹೊರಗೆ ಬರುತ್ತವೆ ಎಂದು. ಏನೇ ಆದರೂ ಕೊಲೆಯಾಗಿರುವ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಎಂದು ಕಮೆಂಟ್ ಮೂಲಕ ತಿಳಿಸಿ.